ಆಪರೇಷನ್ ಹಸ್ತದ ವಿಚಾರದಿಂದಾಗಿ ಬಿಜೆಪಿಗೆ ಟೆನ್ಷನ್. ನಮ್ಮ ಪಕ್ಷದವರು ಕಾಂಗ್ರೆಸ್ಗೆ ಹೋಗಲ್ಲ ಅಂತ ಬೊಂಬಾಯಿ ಅವರು ಹೇಳ್ತಾ ಇದ್ದಾರೆ. ಈಗ ಟೆನ್ಷನ್ ಶುರುವಾಗಿಬಿಟ್ಟಿದೆ. ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ ಅಲ್ವಾ? ಇವೆಲ್ಲ ರೂಮರ್ಸ್. ನಾವು ಎಲ್ಲರೊಂದಿಗೆ ಮಾತನಾಡಿದ್ದೇವೆ, ಪಕ್ಷ ಬಿಡುವಂತ ಪ್ರಮೇಯವೇ ಬರಲ್ಲ ಇಲ್ಲಿ ಅಂತ ಮಾಜಿ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಕಾಂಗ್ರೆಸ್ ತನ್ನ ಭ್ರಷ್ಟಾಚಾರ ಮುಚ್ಚಿ ಹಾಕಲು ರೂಮರ್ಸ್ ಹರಡ್ತಾ ಇದೆ ಅಂದ್ರೆ ಡೈವರ್ಟ್ ಮಾಡಲಿಕ್ಕೆ. ಈಗ ಅವ್ರ ಮೇಲೆ ಕಮಿಷನ್ ಆರೋಪ ಬಂದಿದೆಯಲ್ವಾ, ವರ್ಗಾವಣೆ ದಂಧೆ ಆರೋಪ ಬಂದಿದೆಯಲ್ವಾ, ಅದನ್ನು ಮುಚ್ಚಿ ಹಾಕ್ಲಿಕ್ಕೆ ಇದನ್ನು ದೂರು ಬಿಡ್ತಾ ಇದ್ದಾರೆ ಅಷ್ಟೇ. ಇದು ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಈ ವಲಸಿಗ ಮಾಜಿ ಸಚಿವರು, ಮಾಜಿ ಶಾಸಕರು, ಹಾಲಿ ಶಾಸಕರು ಪಕ್ಷವನ್ನು ಬಿಡ್ತಾರೆ, ಕಾಂಗ್ರೆಸ್ಗೆ ಬರ್ತಾರೆ ಅನ್ನುವಂಥ ಅಥವಾ ಆಪರೇಷನ್ ಹಸ್ತದ ವಿಚಾರಕ್ಕೆ ಅವರ ಪ್ರತಿಕ್ರಿಯೆ ಇದೆ. ಅಂದರೆ ಬೇಕು ಅಂತಲೇ ತೇಲಿ ಬಿಡ್ತಾ ಇದ್ದಾರೆ, ಡೈವರ್ಟ್ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ. ಅದೆಲ್ಲ ರೂಮರ್ಸು. ಆ ರೂಮರ್ಸ್ ಹಿನ್ನೆಲೆಯಲ್ಲಿ ನಾವು ಕೂಡ ಎಲ್ಲರನ್ನು ಮಾತಾಡಿಸಿದ್ದೇವೆ. ಹಲೋ. ಆ ಥರದ ಯಾವುದೇ ಆ ಥರದ ನಿರ್ಣಯ ಯಾರು ಕೂಡ ಮಾಡಲ್ಲ. ಇವೆಲ್ಲ ಕಾಂಗ್ರೆಸ್ ಪಕ್ಷದವರು ಅವ್ರ ಮೇಲೆ ಬಂದಿರುವ ಆರೋಪಗಳ ಭ್ರಷ್ಟಾಚಾರ ಆರೋಪಗಳನ್ನ ಬೇರೆಡೆ ತಿರುಚಲು, ಡೈವರ್ಟ್ ಮಾಡಲು ಈ ಥರದ ಸುದ್ದಿಗಳನ್ನು. ಅದೆಲ್ಲ ರೂಮರ್ಸು. ಆ ರೂಮರ್ಸ್ ಹಿನ್ನೆಲೆಯಲ್ಲಿ ನಾವು ಕೂಡ ಎಲ್ಲರನ್ನು ಮಾತಾಡಿಸಿದ್ದೇವೆ. ಹಲೋ. ಬಿಜೆಪಿಗೆ ಯಾವ ರೀತಿ ಟೆನ್ಷನ್ ಕೊಟ್ಟಿದೆ ಅಂತ ಹೇಳಿದ್ರೆ, ಈಗ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ, ಡಿ ಕೆ ಶಿ ಪರಮೇಶ್ವರ ಸಾಕಷ್ಟು ಅವರ ಸಚಿವರು ಹೇಳ್ತಾ ಇದ್ದಾರೆ, ಮುಕ್ತವಾದಂಥ ಅವಕಾಶಗಳಿದೆ, ಯಾರು ಬೇಕಾದರೂ ಪಕ್ಷಕ್ಕೆ ಬರ್ಬೋದು, ಬಿಟ್ಟು ಹೋದರೂ ಕೂಡ ಮನೆ ಓಪನ್ ಬಾಗಿಲಿದೆ, ಮನೆ ಬಾಗಿಲು ಓಪನ್ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಅದೊಂದು ಆಫರು. ಆಮೇಲೆ ಈಗ ಬಿಜೆಪಿಯಲ್ಲಿ ಕೆಲವೊಂದಿಷ್ಟು ಸ್ಥಳೀಯ ಮಟ್ಟದಲ್ಲಿ ಅಸಮಾಧಾನಗಳಂತೂ ಖಂಡಿತ ಇದ್ದಾವೆ. ಈಗ ಉದಾಹರಣೆಗೆ ನಾವು ಎಸ್ ಟಿ ಸೋಮಶೇಖರ್ ಅವ್ರದ್ದೇ ಗಮನಿಸ್ತಾ ಇದ್ದೀವಲ್ವಾ. ಹೀಗೆ ಎಲ್ಲ ಕಡೆಗಳನ್ನು ಕೂಡ ಅವರು ಅಲ್ಲಿನ ಸ್ಥಳೀಯ ಮಟ್ಟದ ಕಾರ್ಯಕರ್ತರ ವಿರೋಧವನ್ನು ಎದುರಿಸ್ತಾ ಇದ್ದಾರೆ, ಅದು ಸಹಜ ಕೂಡ ಹೌದು. ಹೀಗೆ ಅದು ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಹೊಡೆತ ಕೊಡುತ್ತೆ. ಈ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ನೋಡಿ, ಈಗ ಅಲ್ಲಿ ಪಕ್ಷಕ್ಕಿಂತ ವ್ಯಕ್ತಿ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ದಾರೆ, ಹಾಗಾಗಿಯೇ ಅವರು ಪಕ್ಷಾಂತರ ಮಾಡಿದರೂ ಕೂಡ ಗೆದ್ದು ಬರ್ತಾ ಇದ್ದಾರೆ. ಆದರೆ ಪರಿಸ್ಥಿತಿ ಈಗ ಹಾಗೆ ಉಳಿದಿಲ್ಲ. ಅಂದರೆ ಈಗ ಅಲ್ಲಿ ಮೂಲ ಬಿಜೆಪಿಗರೇನಿದ್ದಾರೆ ಅವ್ರಿಗೂ ಇವರ ವಲಸೆಯನ್ನು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಆರಂಭದಲ್ಲೇ ವಿರೋಧಗಳಿದ್ದವು, ಏನೋ ಸರ್ಕಾರ ಬರಲಿ ಅಂಥೇಳಿ ಆಪರೇಷನ್ ಕಮಲದ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮಾತು ಕೊಟ್ಟರು ಅಂಥೇಳಿ ಅಲ್ಲಿ ಟಿಕೆಟ್ ಆಕಾಂಕ್ಷಿಗಳಾಗಿರ್ಬೋದು ಅಥವಾ ಅಲ್ಲಿನ